ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಫಿಸಿಕ್ಸ್ ಪೆಪ್ ಟಾಕ್. ಈ ವಿಡಿಯೋದಲ್ಲಿ ನಾವು ಮೀಟರ್ ಬ್ರಿಡ್ಜ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಸೊ ವಾಟ್ ಈಸ್ ಅ ಮೀಟರ್ ಬ್ರಿಡ್ಜ್? ಮೀಟರ್ ಬ್ರಿಡ್ಜ್ ಇಸ್ ಅ ಸೆಟಪ್ ಆರ್ ಎ ಡಿವೈಸ್ ವಿಚ್ ಈಸ್ ಯೂಸ್ ಟು ಡಿಟರ್ಮೈನ್ ದ ವ್ಯಾಲ್ಯೂ ಆಫ್ ಅ ಅನ್ನೋನ್ ರೆಸಿಸ್ಟರ್ ಬೈ ಕೀಪಿಂಗ್ ಅ ರೆಫರೆನ್ಸ್ ರೆಸಿಸ್ಟರ್. And on what principle does this meter bridge works? Meter bridge works on the principle of the Wheatstone network. Same Wheatstone network, previous class alli enu discuss madidvalla Wheatstone network, adanna basis agi itkonde meter bridge na tayar madidare. So what is the use of this meter bridge? Namage ondu unknown value resistor idre matte ondu known value resistor idre, by keeping the known value of resistance as a reference, we can easily determine the resistance of this unknown value resistor. Ide basic use idraddu. So idralli yeneenu irutte? First, construction. Idu important topic in final exams ku. So construction matte working keladre we shall discuss what is that. So construction, it consists of a wooden plank. Ondu kali wooden plank irutte, adra mele enu fit agilla, iga navu construct martta idivi hostagi anta ankolli. ಸೊ ಅದಕ್ಕೆ ಮೂರು ಬ್ರಾಸ್ ಸ್ಟ್ರಿಪ್ಸ್ನ ಕನೆಕ್ಟ್ ಮಾಡ್ತಾರೆ. ಈ ಬ್ರೌನ್ ಕಲರಲ್ಲಿ ಏನಿದೆಯಲ್ಲ, ದಿಸ್ ಆರ್ ದ ಮೆಟಲ್ ಪೀಸಸ್ ವಿಚ್ ಈಸ್ ಮೇಡ್ ಔಟ್ ಆಫ್ ಬ್ರಾಸ್. ಏನಕ್ಕೆ ಅಂದರೆ ದಟ್ ಈಸ್ ಬ್ರಾಸ್ ಇಸ್ ಅ ಗುಡ್ ಕಂಡಕ್ಟರ್, ಇಟ್ ಹ್ಯಾಸ್ ಲೆಸ್ ರೆಸಿಸ್ಟೆನ್ಸ್. ಹಾಗಾಗಿ ಈ ಥರ ಉಲ್ಟಾ ಎಲ್ ಶೇಪ್ದು ಎರಡು ಮತ್ತು ಒಂದು ಸ್ಟ್ರೈಟ್ ಬ್ರಾಸ್ ಸ್ಟ್ರಿಪ್ಸ್ ಇದೆ. ಆನ್ ದಿಸ್ ಬ್ರಾಸ್ ಸ್ಟ್ರಿಪ್ ದೇರ್ ಆರ್ ಕನೆಕ್ಟಿಂಗ್ ಸ್ಕ್ರೂಸ್. ಕನೆಕ್ಟಿಂಗ್ ಸ್ಕ್ರೂಸ್ ಏನಕ್ಕೆ ಅಂದರೆ, ನಾವು ಏನೇ ಒಂದು ಕಾಂಪೋನೆಂಟ್ನ ಕನೆಕ್ಟ್ ಮಾಡಬೇಕಾದ್ರೆ ನಮಗೆ ಏನೋ ಒಂದು ಹೋಲ್ ಅಥವಾ ಸ್ಕ್ರೂ ಏನಾದರೂ ಇರಬೇಕು. ಸೊ ಕನೆಕ್ಟಿಂಗ್ ಸ್ಕ್ರೂಸ್ ಕೊಟ್ಟಿದ್ದಾನೆ, ಅದನ್ನು ಈ ಬ್ಲೂ ಕಲರ್ ಸರ್ಕಲಲ್ಲಿ ನಾನು ಬರೆದಿದ್ದೀನಿ. ಆಯಿತಾ? ಇವಾಗ ಐ ವಿಲ್ ಜಾಯಿನ್ ಅ ವಯರ್ ಅಕ್ರಾಸ್ ದಿಸ್ ಎಂಡ್ಸ್. ಇಲ್ಲಿ ಒಂದು ವಯರ್ ಜಾಯಿನ್ ಮಾಡಿದ್ದೀನಿ, ವಿಚ್ ಇಸ್ ಆಫ್ 1 ಮೀಟರ್ ಲಾಂಗ್ ವಯರ್ ಅಂತ ಬರೆದಿದ್ದೀನಿ. 1 ಮೀಟರ್ ಅಂದರೆಷ್ಟು? 100 ಸೆಂಟಿಮೀಟರ್ಸ್. ಆಯಿತಾ? ಅದನ್ನು ಏನಕ್ಕೆ ಅಂತ ನಾನು ಆಮೇಲೆ ಹೇಳ್ತೀನಿ. 100 ಸೆಂಟಿಮೀಟರ್ಸ್ದು ಒಂದು ವಯರ್ನ ಕನೆಕ್ಟ್ ಮಾಡಿದ್ದೀನಿ. ಆ್ಯಂಡ್ ದಿಸ್ ವಯರ್ ಈಸ್ ಹ್ಯಾವಿಂಗ್ ಯೂನಿಫಾರ್ಮ್ ಕ್ರಾಸ್ ಸೆಕ್ಷನಲ್ ಏರಿಯಾ. ಅಂದರೆ ಪಾಯಿಂಟ್ ಎಯಿಂದ ಪಾಯಿಂಟ್ ಸಿವರೆಗೂ ಒಂದೇ ಥಿಕ್ನೆಸ್ ಇದೆ. ಓಕೆ, ಇದು ಯಾವ ಮೆಟೀರಿಯಲಿಂದ ಮಾಡಿರ್ತಾರೆ ಅಂದರೆ, ದೇ ಆರ್ ಮೇಡ್ ಔಟ್ ಆಫ್ ಅಲಾಯ್ಸ್ ಲೈಕ್ ಕಾನ್ಸ್ಟಂಟಿನ್ ಅಥವಾ ನೈಕ್ರೋಮ್. ಏನಕ್ಕೆ ಅದು ಅಂತ ಹೇಳಿದ್ರೆ, ನೀವು ಲ್ಯಾಬಲ್ಲಿ ಈ ಎಕ್ಸ್ಪೆರಿಮೆಂಟ್ ಸ್ಟಾರ್ಟ್ ಮಾಡ್ತೀರಾ, ಸಮ್ಮರಲ್ಲಿ ಸ್ಟಾರ್ಟ್ ಮಾಡ್ತೀರಾ ಅಂದ್ಕೊಳ್ಳಿ. ನೀವೊಂದು 3 ಅವರ್ ಎಕ್ಸ್ಪೆರಿಮೆಂಟ್ ಮಾಡ್ತೀರಾ ಅಂದ್ಕೊಳ್ಳಿ. ಓವರ್ ಎ ಪೀರಿಯಡ್ ಆಫ್ 3 ಅವರ್ಸ್ ದ ಟೆಂಪರೇಚರ್ ಆಫ್ ದ ರೂಮ್ ಗೋಸ್ ಆನ್ ರೈಸಿಂಗ್. ಆದರೆ ದಿಸ್ ಕಾನ್ಸ್ಟಂಟಿನ್ ಅಥವಾ ನೈಕ್ರೋಮ್ಗೆ ದೇ ವಿಲ್ ಹ್ಯಾವ್ ಲೆಸ್ ಟೆಂಪರೇಚರ್ ಕೋಎಫಿಷಿಯಂಟ್. ಆಲ್ಫಾ ತುಂಬ ಪಾಸಿಟಿವ್ ಆಗೇ ಇರುತ್ತೆ, ಆದರೆ ತುಂಬ ಕಡಿಮೆ ಇರುತ್ತೆ. ವಿತ್ ರೆಸ್ಪೆಕ್ಟ್ ಟು ಟೆಂಪರೇಚರ್ ರೆಸಿಸ್ಟೆನ್ಸ್ ಅಷ್ಟಾಗಿ ಚೇಂಜ್ ಆಗೋದಿಲ್ಲ. ಆ್ಯಸ್ ಎ ರಿಸಲ್ಟ್ ನಿಮಗೆ ಕನ್ಸಿಸ್ಟೆಂಟಾಗಿ ರಿಸಲ್ಟ್ ಬರುತ್ತೆ. ಹಾಗಾಗಿ ನೈಕ್ರೋಮ್ ಅಥವಾ ಕಾನ್ಸ್ಟಂಟಿನ್ ವೈರ್ಸ್ನೇ ಯೂಸ್ ಮಾಡ್ತಾರೆ ಯೂಶ್ವಲಿ. ಆಯಿತಾ? ಈ ಥರದ್ದೊಂದು ವೈರ್ನ ಎ ಆ್ಯಂಡ್ ಸಿ ಮಧ್ಯ ಕನೆಕ್ಟ್ ಮಾಡಿದ್ದೀನಿ. ಆಯಿತಾ? ಏನಕ್ಕೆ ವೈರ್ನ ಯೂಸ್ ಮಾಡ್ತೀನಿ ಮತ್ತು ಅದಕ್ಕೆ ಹೆಂಗೆ ರೆಸಿಸ್ಟರ್ ಇರುತ್ತೆ ಅಂತ ನಾನು ಡಿಸ್ಕಸ್ ಮಾಡ್ತೀನಿ. ಬಿಟ್ವೀನ್ ಪಾಯಿಂಟ್ ಎ ಆ್ಯಂಡ್ ಬಿ ಐ ಹ್ಯಾವ್ ಟು ಕನೆಕ್ಟ್ ಅ ನೋನ್ ವ್ಯಾಲ್ಯೂ ಆಫ್ ರೆಸಿಸ್ಟೆನ್ಸ್. ಇಲ್ಲಿ ಆರ್ ಏನು ಕನೆಕ್ಟ್ ಮಾಡಿದ್ದೀವಲ್ಲ, ದಿಸ್ ಇಸ್ ನೋನ್ ವ್ಯಾಲ್ಯೂ ಆಫ್ ರೆಸಿಸ್ಟೆನ್ಸ್. ನನಗೆ ಫಸ್ಟೇ ಗೊತ್ತಿರುತ್ತೆ 1 ಕಿಲೋ ಓಮೋ 2 ಕಿಲೋ ಓಮೋ ಏನಾದರೂ ಆಗಿರಲಿ, ಲ್ಯಾಬಲ್ಲಿ ಯಾವ ಅವೈಲಬಿಲಿಟಿ ಇದೆಯೋ ಅದು ಅಂದ್ಕೊಳ್ಳಿ. ಆಯಿತಾ? ನೋನ್ ವ್ಯಾಲ್ಯೂ ಆಫ್ ರೆಸಿಸ್ಟೆನ್ಸ್ ಇದು ನನಗೆ ಗೊತ್ತು, ಅದನ್ನು ಎ ಮತ್ತು ಬಿ ಮಧ್ಯ ಕನೆಕ್ಟ್ ಮಾಡ್ಕೊಳ್ತೀನಿ. ಸಿಮಿಲರ್ಲಿ ಬಿ ಮತ್ತು ಸಿ ಪಾಯಿಂಟ್ ಮಧ್ಯ ಅನ್ನೋನ್ ವ್ಯಾಲ್ಯೂ ರೆಸಿಸ್ಟರ್ನ ನಾನು ಕನೆಕ್ಟ್ ಮಾಡ್ಕೊತೀನಿ. ಹಿಯರ್ ಐ ಹ್ಯಾವ್ ಕನೆಕ್ಟೆಡ್ ಎಸ್ ಆ್ಯಸ್ ದ ಅನ್ನೋನ್ ವ್ಯಾಲ್ಯೂ ಆಫ್ ರೆಸಿಸ್ಟೆನ್ಸ್. ಎಸ್ ನನಗೆ ಗೊತ್ತಿಲ್ಲ ಅಂತ ನಾನು ಅಸ್ಯೂಮ್ ಮಾಡ್ಕೋತಾ ಇದ್ದೀನಿ, ಆರ್ ವ್ಯಾಲ್ಯೂ ಗೊತ್ತು ಅಂತ ಅಸ್ಯೂಮ್ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ಬಿಟ್ವೀನ್ ದ ಪಾಯಿಂಟ್ ಎ ಆ್ಯಂಡ್ ಸಿ ಐ ಆಮ್ ಕನೆಕ್ಟಿಂಗ್ ಅ 1 ಮೀಟರ್ ಲಾಂಗ್ ವಯರ್. ಆಯಿತಾ? ಈ 1 ಮೀಟರ್ ಲಾಂಗ್ ವಯರ್ಗೆ ಪ್ಯಾರಲಲ್ ಆಗಿ ಒಂದು ಮೀಟರ್ ಸ್ಕೇಲ್ ಇರುತ್ತೆ. ಸೊ ಬಿಕಾಸ್ ವಿ ಹ್ಯಾವ್ ಟು ಡಿಟರ್ಮೈನ್ ದ ಬ್ಯಾಲೆನ್ಸಿಂಗ್ ಲೆಂತ್. ಏನು ಬ್ಯಾಲೆನ್ಸಿಂಗ್ ಲೆಂತ್ ಅಂತ ಹೇಳ್ತೀನಿ. ಸೊ ಬಿಟ್ವೀನ್ ಪಾಯಿಂಟ್ ಡಿ ಆ್ಯಂಡ್ ಡಿ ಬಿ ಆ್ಯಂಡ್ ಡಿ ದೇರ್ ಈಸ್ ಅ galvanometer ಇನ್ Wheatstone network. ಕರೆಕ್ಟ್? ಸೊ ಐ ವಿಲ್ ಕನೆಕ್ಟ್ ಅ ವಯರ್ ಅಟ್ ಪಾಯಿಂಟ್ ಬಿ. ಥ್ರೂ one end of the wire is connected to the galvanometer and another end is connected to this brass strip. ಇನ್ನೊಂದು ಎಂಡ್ ಇರುತ್ತಲ್ಲ, ಖಾಲಿ ಇರುತ್ತಲ್ಲ galvanometerದು, ಆ ಎಂಡನ್ನು ಒಂದು ಸ್ಲೈಡಿಂಗ್ ಕೀ ಅಥವಾ ಜಾಕಿ ಅಂತ ಹೇಳ್ತಾರೆ. ಅದಕ್ಕೆ ಒಂದು ಮೆಟಲ್ ನೈಫ್ ಎಡ್ಜ್ ಇರುತ್ತೆ, ಅದು ಈ ವಯರ್ ಮೇಲೆ ಹಿಂಗೆ ಎಳ್ಕೊತಾ ಹೋಗ್ಬೋದು. ಅದು ಏನಕ್ಕೆ ಎಳಿತೀವಿ ಅಂದರೆ ಬ್ಯಾಲೆನ್ಸಿಂಗ್ ಲೆಂತ್ ಕಂಡುಹಿಡಿಯೋದಕ್ಕೆ. ಬ್ಯಾಲೆನ್ಸಿಂಗ್ ಲೆಂತ್ ಅಂದರೆ ಏನು ಅಂದರೆ, ಬ್ಯಾಲೆನ್ಸಿಂಗ್ ಕಂಡೀಷನ್ ಫಾರ್ Wheatstone network. ಏನು ಬ್ಯಾಲೆನ್ಸಿಂಗ್ ಕಂಡೀಷನ್ ಫಾರ್ Wheatstone network? ಕರೆಂಟ್ ಥ್ರೂ ದ galvanometer ಮಸ್ಟ್ ಬಿ ಈಕ್ವಲ್ ಟು 0 ಅಲ್ವಾ? ಇಲ್ಲಿ ನೀವು ಎಕ್ಸ್ಪೆರಿಮೆಂಟ್ ಸ್ಟಾರ್ಟ್ ಮಾಡ್ತಾ ಲ್ಯಾಬಲ್ಲಿ ಏನು ಮಾಡ್ತೀರಾ ಅಂದರೆ, ಲೆಫ್ಟ್ ಸೈಡ್ ಇಟ್ಟರೆ ಸ್ಲೈಡಿಂಗ್ ಕೀನ ನಿಮಗೆ ಲೆಫ್ಟ್ ಸೈಡ್ ಡಿಫ್ಲೆಕ್ಷನ್ ತೋರಿಸ್ತಾ ಇರುತ್ತೆ ಗ್ಯಾಲ್ವನೋಮೀಟರ್ ಅಲ್ಲಿ, ರೈಟ್ ಸೈಡ್ ಇಟ್ಟರೆ ರೈಟ್ ಸೈಡ್ ಡಿಫ್ಲೆಕ್ಷನ್ ತೋರಿಸ್ತಾ ಇರುತ್ತೆ. ಆಸ್ ಯು ಮೂವ್ ಆನ್ ಸ್ಲೈಡಿಂಗ್ ದ ಜಾಕಿ ಆನ್ ದಿಸ್ ವೈರ್, ದೇರ್ ಕಮ್ಸ್ ಅ ಪಾಯಿಂಟ್ ವೇರ್ ದ ಗ್ಯಾಲ್ವನೋಮೀಟರ್ ಶೋಸ್ ಝೀರೋ ಡಿಫ್ಲೆಕ್ಷನ್. ಸೊ ಝೀರೋ ಡಿಫ್ಲೆಕ್ಷನ್ ತೋರಿಸ್ಬೇಕು, ಝೀರೋ ಡಿಫ್ಲೆಕ್ಷನ್ ಅಥವಾ ನಲ್ ಡಿಫ್ಲೆಕ್ಷನ್ ಅಂತ ಹೇಳ್ತಾರೆ. ಅಲ್ಲಿವರೆಗೂ ಸ್ಲೈಡ್ ಮಾಡಬೇಕು, ಆಯಿತಾ. ನಲ್ ಡಿಫ್ಲೆಕ್ಷನ್ ಅಂದರೆ ಏನು? ದೇರ್ ಇಸ್ ನೋ ಕರೆಂಟ್ ಫ್ಲೋಯಿಂಗ್ ಥ್ರೂ ಗ್ಯಾಲ್ವನೋಮೀಟರ್ ಅಂತ ಅಷ್ಟೆ, ಓಕೆನಾ. ಏನಕ್ಕೆ ಈ ಥರ ಸ್ಲೈಡ್ ಮಾಡ್ತೀವಿ ಅಂತ ಹೇಳಿದ್ರೆ, ವಿ ನೋ ದ ರಿಲೇಷನ್ ಬಿಟ್ವೀನ್ ರೆಸಿಸ್ಟೆನ್ಸ್ ಆ್ಯಂಡ್ ಲೆಂತ್ ಬೈ ನೋಯಿಂಗ್ ರೆಸಿಸ್ಟಿವಿಟಿ ಆ್ಯಂಡ್ ಕ್ರಾಸ್ ಸೆಕ್ಷನಲ್ ಏರಿಯಾ. ಸೊ ಫಸ್ಟು ಈ ವೈರ್ನಲ್ಲಿ ನಾವು ಬ್ಯಾಲೆನ್ಸಿಂಗ್ ಲೆಂತ್ನ ಡಿಟರ್ಮೈನ್ ಮಾಡ್ಕೊಳ್ಬೇಕು. ಆಮೇಲೆ ರೆಸಿಸ್ಟೆನ್ಸ್ನ ಹೆಂಗೆ ಕಂಡಿಟ್ಕೊಳ್ಳೋದು ಅಂದರೆ, ಆರ್ ಇಸ್ ಈಕ್ವಲ್ ಟು ರೋ ಎಲ್ ಬೈ ಎ, ವೇರ್ ರೋ ಇಸ್ ದ ರೆಸಿಸ್ಟಿವಿಟಿ, ಎಲ್ ಇಸ್ ದ ಲೆಂತ್ ಆಫ್ ದ ವೈರ್ ಆ್ಯಂಡ್ ಎ ಇಸ್ ದ ಕ್ರಾಸ್ ಸೆಕ್ಷನಲ್ ಏರಿಯಾ. ಈ ಎಕ್ಸ್ಪೆರಿಮೆಂಟಲ್ಲಿ ಕ್ರಾಸ್ ಸೆಕ್ಷನಲ್ ಏರಿಯಾ ಆಫ್ ದ ವೈರ್ ಕಂಡಿಟ್ಕೊಳ್ಳೋದು ಹೆಂಗೆ ಅಂದರೆ, ಜಸ್ಟ್ ಬೈ ಯೂಸಿಂಗ್ ಅ ಸ್ಕ್ರೂ ಗೇಜ್. ಎಲ್ನ ಹೆಂಗೆ ಮೆಷರ್ ಮಾಡ್ಕೋತೀವಿ ಅಂದರೆ, ಇಲ್ಲಿಂದ ಸ್ಲೈಡ್ ಮಾಡ್ಕೊಂಡು ಬಂದೆ ಜಾಕಿನ, ಈ ಪಾಯಿಂಟಲ್ಲಿ ಝೀರೋ ಡಿಫ್ಲೆಕ್ಷನ್ ತೋರಿಸ್ತು. ಪಾಯಿಂಟ್ ಎ ಇಂದ ಪಾಯಿಂಟ್ ಡಿವರೆಗೂ ಎಲ್ಲಿ ಎಷ್ಟು ಲೆಂತ್ ಇದೆ ಅಂತ ಮೀಟರ್ ಸ್ಕೇಲಲ್ಲೇ ಮೆಷರ್ ಮಾಡಿಬಿಡ್ಬೋದು, ಕರೆಕ್ಟ್. ಹಾಗೆ ಲೆಂತ್ ನನಗೆ ಗೊತ್ತಾಗೋಗುತ್ತೆ, ಆಯಿತು. ಇಲ್ಲಿಂದ ಇಲ್ಲಿ ತನಕ ಎಳ್ಕೊಂಬಂದೆ, ಆವಾಗ ಝೀರೋ ಡಿಫ್ಲೆಕ್ಷನ್ ತೋರಿಸ್ಬಿಡ್ತು. ಆ್ಯಂಡ್ ಎ ಆ್ಯಂಡ್ ಸಿ ಮಧ್ಯೆ ಒಂದು ಬ್ಯಾಟ್ರಿ ಕನೆಕ್ಟ್ ಮಾಡಿದ್ದೀನಿ, ವಿಚ್ ಇಸ್ ಹ್ಯಾವಿಂಗ್ ಅ ಪೊಟೆನ್ಷಿಯಲ್ ಆಫ್ ವಿ. As a result, I current will be drawn from by the circuit anta assume madkondidini. See, ivaga idanna Wheatstone network jothe nanu compare martini. Wheatstone network alli nanu ide order alli tagondidde p q r s anta. So idralli balancing condition alli iddaga enittu equation p by q was equal to r by s alva, idu balancing condition du equation. Illi adre ಈ ರೆಸಿಸ್ಟರ್ ಇದರಲ್ಲಿ ಇಲ್ಲ, ಕರೆಕ್ಟ್. ದ ವ್ಯಾಲ್ಯೂ ಆಫ್ ರೆಸಿಸ್ಟರ್ ಈ ಥರ ಇಲ್ಲ. ಬಿಟ್ವೀನ್ ಪಾಯಿಂಟ್ ಎ ಆ್ಯಂಡ್ ಬಿ ಯಾವ ರೆಸಿಸ್ಟರ್ ಇದೆ? ಇಲ್ಲಿ ಎ ಆ್ಯಂಡ್ ಬಿ ಮಧ್ಯ ಆರ್ ಇದೆ. ಸೊ ಎ ಆ್ಯಂಡ್ ಬಿ ಮಧ್ಯ ಐ ವಿಲ್ ರೈಟ್ ಇಟ್ ಆಸ್ ಆರ್, ಓಕೆನಾ. ಮತ್ತು ಬಿ ಆ್ಯಂಡ್ ಸಿ ಮಧ್ಯ ಏನಿದೆ? ಎಸ್ ಇದೆ. ಬಿ ಆ್ಯಂಡ್ ಸಿ ಮಧ್ಯ ಎಸ್ ಇದೆ. ಇವಾಗ ನಾನು ಸ್ಲೈಡಿಂಗ್ ಕೀನ ಇದ್ರ ಮೇಲೆ ಸ್ಲೈಡ್ ಮಾಡ್ಕೊಂಡು ಹೋದ ತಕ್ಷಣ ಗ್ಯಾಲ್ವನೋಮೀಟರ್ ಯಾವುದೋ ಪಾಯಿಂಟಲ್ಲಿ ಝೀರೋ ಡಿಫ್ಲೆಕ್ಷನ್ ತೋರಿಸ್ತು. ಐ ವಿಲ್ ಕಾಲ್ ದಟ್ ಪಾಯಿಂಟ್ ಆಸ್ ಡಿ, ಓಕೆ. ಸೊ ಐ ವಿಲ್ ಮೆಷರ್ ಎ ಡಿ, ಎ ಡಿನ ಮೆಷರ್ ಮಾಡ್ಕೋತೀನಿ, ವಿಚ್ ಗಿವ್ಸ್ ಮೀ ಸರ್ಟನ್ ಲೆಂತ್, ಯಾವುದೋ ಒಂದು ಲೆಂತ್. ಐ ವಿಲ್ ಕಾಲ್ ದಟ್ ಲೆಂತ್ ಆಸ್ ಎಲ್. ಎಲ್ ಲೆಂತ್ ಬಂತು. ಐ ವಿಲ್ ಕನ್ಸಿಡರ್ ದ ರೆಸಿಸ್ಟೆನ್ಸ್ ಫಾರ್ ದಿಸ್ ಲೆಂತ್ ಆಸ್ ಎಕ್ಸ್, ಸುಮ್ಮನೆ ಅಸ್ಯೂಮ್ ಮಾಡ್ಕೋತಾ ಇದ್ದೀನಿ. ಸೊ ಎ ಆ್ಯಂಡ್ ಡಿ ಮಧ್ಯ ಯಾವ ರೆಸಿಸ್ಟರ್ ಕನೆಕ್ಟ್ ಆಗಿದೆ? ಎಕ್ಸ್, ಆಯಿತಾ. ಆ್ಯಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಕಂಡಿಡಿಯೋದು ತುಂಬ ಈಸಿ. ಇದು ಟೋಟಲ್ ಲೆಂತ್ ಆಫ್ ದ ವೈರ್ ಎಷ್ಟಿದೆ? 1 ಮೀಟರ್. ಸೊ 100 ಸೆಂಟಿಮೀಟರ್ಸ್ ಇದೆ. ಇವಾಗ ಇದು ಎಲ್ ಅಂತ ಕನ್ಸಿಡರ್ ಮಾಡಿದ್ಮೇಲೆ ದ ಲೆಂತ್ ಬಿಟ್ವೀನ್ ಪಾಯಿಂಟ್ ಡಿ ಆ್ಯಂಡ್ ಸಿ ಶುಡ್ ಬಿ 100 - L, ಕರೆಕ್ಟ್. ಸೊ ಐ ವಿಲ್ ಕಾಲ್, ಇದಕ್ಕೂ ಒಂದು ರೆಸಿಸ್ಟೆನ್ಸ್ ಇದೆ, ಪಾಯಿಂಟ್ ಡಿ ಇಂದ ಪಾಯಿಂಟ್ ಸಿ ವರೆಗೂ ಒಂದು ರೆಸಿಸ್ಟೆನ್ಸ್ ಇದೆ. ಸೊ ಐ ವಿಲ್ ಕಾಲ್ ದಟ್ ರೆಸಿಸ್ಟೆನ್ಸ್ ಆಸ್ ವೈ. ಸೊ ಇದು ವೈ. ಇವಾಗ ಎಕ್ಸ್ ಮತ್ತು ವೈ ಇದು ರೆಸಿಸ್ಟೆನ್ಸ್ನ ನಾನು ಹೆಂಗೆ ಬರ್ಕೊಳ್ತೀನಿ ಅಂತ ಹೇಳಿದ್ರೆ, ಬಿಟ್ವೀನ್ ಪಾಯಿಂಟ್ ಡಿ ಆ್ಯಂಡ್ ಸಿ ಇಟ್ ಇಸ್ 100 - L ಇಸ್ ದ ಲೆಂತ್, ಕರೆಕ್ಟ್. ಸೊ ಆರ್ ಇಸ್ ಈಕ್ವಲ್ ಟು ರೋ ಎಲ್ ಬೈ ಎ ಅಂತ ಫಾರ್ಮುಲಾ ಇರೋದು ಅಲ್ವಾ. ಸೊ ನನಗೆ ಇಲ್ಲಿಂದ ಇಲ್ಲಿಗೆ ನಾನು ಲೆಂತ್ ಮೆಷರ್ ಮಾಡಿದ್ದೀನಿ. ಸೊ ಆ್ಯಂಡ್ ಐ ಹ್ಯಾವ್ ಕನ್ಸಿಡರ್ಡ್ ದ ರೆಸಿಸ್ಟೆನ್ಸ್ ಟು ಬಿ ಎಕ್ಸ್. ಸೊ ಎಕ್ಸ್ ಇಸ್ ಈಕ್ವಲ್ ಟು ರೋ ವ್ಯಾಲ್ಯೂ ಚೇಂಜ್ ಆಗಲ್ಲ, ಆ್ಯಂಡ್ ದ ಲೆಂತ್ ದಟ್ ಐ ಹ್ಯಾವ್ ಮೆಷರ್ಡ್ ಇಸ್ ಎಲ್ ಬೈ ಎ. ಎಕ್ಸ್ ವ್ಯಾಲ್ಯೂ ನನಗೆ ಗೊತ್ತಾಗೋಯ್ತು ಇವಾಗಲೇ, ಕರೆಕ್ಟ್. ರೋ ಎಲ್ ಬೈ ಎ ಇಸ್ ದ ವ್ಯಾಲ್ಯೂ ಆಫ್ ಎಕ್ಸ್. ಸಿಮಿಲರ್ಲಿ ಇಲ್ಲಿಂದ ಇಲ್ಲಿಗೆ ನನಗೆ ಲೆಂತ್ ಗೊತ್ತು ಡಿ ಮತ್ತು ಸಿ ಮಧ್ಯ. ಸೊ ದ ವ್ಯಾಲ್ಯೂ ಆಫ್ ವೈ ವಿಲ್ ಬಿ ಈಕ್ವಲ್ ಟು ರೋ ಎಲ್ ಬೈ ಎ, ರೋ ಇಂಟು ಲೆಂತ್ ಏನಿಲ್ಲಿ 100 - L. ಸೊ 100 - L ಇಸ್ ದ ಲೆಂತ್ ಆಫ್ ದ ವೈರ್ ಡಿವೈಡೆಡ್ ಬೈ ದ ಕ್ರಾಸ್ ಸೆಕ್ಷನಲ್ ಏರಿಯಾ. ಸೊ ನನಗೆ ದ ವ್ಯಾಲ್ಯೂ ಆಫ್ ವೈಯು ಗೊತ್ತಾಯಿತು. ಇವಾಗ ನನಗೆ ಆರ್ ವ್ಯಾಲ್ಯೂ ಗೊತ್ತು, ಎಕ್ಸ್ ವ್ಯಾಲ್ಯೂ ಗೊತ್ತು, ವೈ ವ್ಯಾಲ್ಯೂ ಗೊತ್ತು. ನನಗೆ ಎಸ್ ವ್ಯಾಲ್ಯೂ ಮಾತ್ರ ಗೊತ್ತಿಲ್ಲ. ಬೈ ಅಪ್ಲೈಯಿಂಗ್ ದ ಬ್ಯಾಲೆನ್ಸಿಂಗ್ ಕಂಡೀಷನ್ ಐ ಕ್ಯಾನ್ ಸೇ ದ್ಯಾಟ್, ಇಲ್ಲಿ ನೋಡಿ, ಇಲ್ಲಿ ಪಿ ಬೈ ಕ್ಯೂ ಇತ್ತು, ಇಲ್ಲಿ ಪಿ ಇತ್ತು, ಇಲ್ಲಿ ಕ್ಯೂ ಇತ್ತು, ಇಲ್ಲಿ ಆರ್ ಇತ್ತು, ಇಲ್ಲಿ ಎಸ್ ಇತ್ತು. ಸೊ ಅವಾಗ ನಾನು ಪಿ ಬೈ ಕ್ಯೂ ಇಸ್ ಈಕ್ವಲ್ ಟು ಆರ್ ಬೈ ಎಸ್ ಅಂತ ಬರೀತಾ ಇದ್ದೆ. ಆದರೆ ಇವಾಗ ಇಲ್ಲಿ ಎ ಮತ್ತು ಬಿ ಮಧ್ಯ ಆರ್ ಇದೆ, ಎ ಮತ್ತು ಡಿ ಮಧ್ಯ ಎಕ್ಸ್ ಇದೆ, ಎ ಬಿ ಮತ್ತು ಸಿ ಮಧ್ಯ ಎಸ್ ಇದೆ, ಡಿ ಮತ್ತು ಸಿ ಮಧ್ಯ ವೈ ಇದೆ. ಬ್ಯಾಲೆನ್ಸಿಂಗ್ ಕಂಡೀಷನ್ ಇವಾಗ ಬರೆಯೋದಾದರೆ ಆರ್ ಬೈ ಎಕ್ಸ್ ಶುಡ್ ಬಿ ಈಕ್ವಲ್ ಟು ಎಸ್ ಬೈ ವೈ ಅಷ್ಟೇ, ಆಯಿತಾ. ದ ವ್ಯಾಲ್ಯೂ ಆಫ್ ಆರ್ ನನಗೆ ಗೊತ್ತು, ನೋನ್ ವ್ಯಾಲ್ಯೂ ಆಫ್ ರೆಸಿಸ್ಟೆನ್ಸು, ಬೈ ವ್ಯಾಲ್ಯೂ ಆಫ್ ಎಕ್ಸ್ ಏನಿದೆ ರೋ ಎಲ್ ಬೈ ಎ ಇಸ್ ಈಕ್ವಲ್ ಟು ಎಸ್ ವ್ಯಾಲ್ಯೂನೇ ಗೊತ್ತಿಲ್ಲ ನನಗೆ, ಅದನ್ನೇ ಕಂಡಿಡ್ಕೊಳ್ಬೇಕಾಗಿರೋದು ಎಸ್ ಬೈ ವ್ಯಾಲ್ಯೂ ಆಫ್ ವೈ ಏನಿದೆ rho into 100 minus L by A. Correct. Ivaga E A numerator hogutte. As a result, R into A by rho L should be equal to idu numerator hogutte A S into A by rho into 100 minus L. So numerator liro A cancel agutte. Denominator liro rho cancel agutte. So nanage value of S gothagbekirodu. So S na ille itkondo ulidiradnella cross multiply markotini. R into 100 minus L by L. So this is the expression that is required to determine the value of unknown resistance S by using the known value of resistance R. Aita nodi, now balancing length na illi measure markotini L na. By knowing L, I can easily define what is 100 minus L. Correct. So value of R gottu 1 ohm, 1 kilo ohm, 2 kilo ohm, yeno adru agirbodu. Nim lab alli onan lab equipment so onan tara work aagta irutte. So yavado ondu known value of resistor R ide. So R ide, balancing length kandu idkonda takshana I can easily determine the value of resistance S. So that's it for this video, guys. If you like my efforts, please do like, share, comment and subscribe. This is your teacher Naga Bharana signing off with a smile. I will meet you guys in the next video. Till then, bye.